ನೋಡ್ತಾ ಇರುವಂತಹ ಈ ಬೃಹತ್ ಯಂತ್ರ ವಿದ್ಯುತ್ ಉತ್ಪಾದನೆಯನ್ನ ಸುಮಾರು 115 ವರ್ಷಗಳ ಹಿಂದೆ ಮಾಡ್ತಾ ಇತ್ತು. ಏಷ್ಯಾದಲ್ಲೇ ಪ್ರಥಮ ಬಾರಿಗೆ ಜಲ ವಿದ್ಯುತ್ ಸ್ಥಾವರವನ್ನ ಮೈಸೂರಿನ ಹತ್ತಿರ ಇರುವಂತಹ ಶಿವನ ಸಮುದ್ರ ಎನ್ನುವ ಸ್ಥಳದಲ್ಲಿ 1905-6 ಸಾಲಿಗೆ ಸ್ಥಾಪಿಸಲಾಯಿತು. ಇದರ ಉದ್ದೇಶ ಕೆಜಿಎಫ್ ನಲ್ಲಿರುವ ಚಿನ್ನದ ಗಣಿಗಳಿಗೆ ವಿದ್ಯುತ್ತಿನ ಪೂರೈಕೆ. ಇದರ ಜೊತೆಗೇನೆ ಅದೇ ಸಂದರ್ಭದಲ್ಲಿ ಬೆಂಗಳೂರಿನ ಬೀದಿ ದೀಪಗಳಿಗೆ ಇದರಲ್ಲಿ ಉತ್ಪಾದನೆಯಾದಂತಹ ವಿದ್ಯುತ್ತನ್ನ ಸರಬರಾಜು ಮಾಡಲಾಗ್ತಾ ಇತ್ತು. ಇದು ಹೇಗೆ ಕಾರ್ಯನಿರ್ವಹಿಸ್ತಾ ಇತ್ತು? ಶಿವನ ಸಮುದ್ರ ಎನ್ನುವ ಪ್ರದೇಶದಲ್ಲಿ ಕಾವೇರಿ ನೀರು ಬೆಟ್ಟದ ಮೇಲ್ಭಾಗದಿಂದ ರಭಸವಾಗಿ ಕೆಳಗೆ ಧುಮ್ಮಿಕ್ಕಿತ್ತು. ಈ ಧುಮ್ಮಿಕ್ಕುವ ಕಾವೇರಿ ನೀರಿನ ಚಲನ ಶಕ್ತಿಯನ್ನ ಈ ಪೈಪ್ಗಳ ಮುಖಾಂತರ ಇದಕ್ಕೆ ಸಪ್ಲೈ ಮಾಡಿ ಅದರಿಂದ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾ ಇತ್ತು. ಈ ಅಧ್ಯಾಯದಲ್ಲಿ ಅಂದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎನ್ನುವ ಈ ಅಧ್ಯಾಯದಲ್ಲಿ ಈ ಡೈನಮೋ ಅಥವಾ ಜನರೇಟರ್ನ ಕಾರ್ಯನಿರ್ವಹಣೆ, ತತ್ವ, ಬಳಕೆ ಇನ್ನಿತರ ಅಂಶಗಳನ್ನ ನಾವು ಕಲಿಯಲಿದ್ದೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಅಧ್ಯಾಯ ಎಂದ್ರೆ ವಿದ್ಯುಚ್ಛಕ್ತಿ ಎಂಬ ಅಧ್ಯಾಯದಲ್ಲಿ ವಿದ್ಯುಚ್ಛಕ್ತಿಯ ಮೂಲ ಪರಿಕಲ್ಪನೆಗಳನ್ನ ನಾವು ತಿಳಿದುಕೊಂಡಿದ್ದೇವೆ. ಈ ಅಧ್ಯಾಯ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎನ್ನುವ ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಈ ಅಂಶಗಳನ್ನು ತಿಳಿತೇವೆ. ಮೊದಲಿಗೆ ಕಾಂತದ ಗುಣಲಕ್ಷಣಗಳನ್ನು ತಿಳಿತೇವೆ. ನಂತರ ವಿದ್ಯುಚ್ಛಕ್ತಿಯಿಂದ ಕಾಂತತ್ವವನ್ನು ಪಡೆಯೋದು ಹೇಗೆ ಅಂತ ನೋಡ್ತೀವಿ. ವಿದ್ಯುಚ್ಛಕ್ತಿಯಿಂದ ಚಲನಶಕ್ತಿಯನ್ನು ಪಡೆಯೋದು ಹೇಗೆ ಅಂತ ನೋಡ್ತೀವಿ. ಅದರ ಮುಂದಿನ ಭಾಗದಲ್ಲಿ ಚಲನಶಕ್ತಿಯಿಂದ ವಿದ್ಯುಚ್ಛಕ್ತಿಯನ್ನು ಪಡೆಯೋದು ಹೇಗೆ ಅಂತ ನೋಡ್ತೀವಿ. ಮತ್ತು ಕೊನೆಯ ಭಾಗದಲ್ಲಿ ಗೃಹ ಬಳಕೆ ವೈರಿಂಗ್ ಎಂದರೆ ಮನೆಯೊಳಗೆ ವಿದ್ಯುತ್ ತಂತಿಗಳ ಮೂಲಕ ಪ್ರವಾಹಿಸಿದಾಗ ಆ ತಂತಿಗಳ ಜೋಡಣೆ ಹೇಗಿರಬೇಕು, ನಾವು ತೆಗೆದುಕೊಳ್ಬೇಕಾದಂತಹ ಮುನ್ನೆಚ್ಚರಿಕೆಗಳೇನು ಅನ್ನೋದನ್ನ ನೋಡ್ತೀವಿ. ಹಾಗಿದ್ರೆ 5 ಭಾಗಗಳಿರುವ ಈ ಅಧ್ಯಾಯವನ್ನ ಮೊದಲಿಗೆ ಕಾಂತದ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕಾಂತದ ಗುಣಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಶಿಕ್ಷಕ ಮಿತ್ರರಾದ ನೆಲ್ವಿನ್ ರವರು ಬರಲಿದ್ದಾರೆ. ಅವರು ಕೆಲವೊಂದು ಪ್ರಯೋಗಗಳನ್ನು ಮಾಡಲಿದ್ದಾರೆ. ಈ ಪ್ರಯೋಗಗಳ ಮೂಲಕ ಕಾಂತದ ಗುಣಗಳನ್ನು ತಿಳಿಯೋಣ. ಅಯಸ್ಕಾಂತದ ಹಲವಾರು ಆಕಾರಗಳನ್ನು ನಾವು ನೋಡಬಹುದು. ಆದರೆ ನಮ್ಮ ಅಧ್ಯಯನವನ್ನ ಸುಲಭ ಮಾಡ್ಕೋಸ್ಕರ ನಾವು ಮುಖ್ಯವಾಗಿ 3 ರೀತಿಯಾದಂತಹ ಆಕಾರವನ್ನ ನಾವೀಗ ತಿಳಿದುಕೊಳ್ಳಲಿದ್ದೇವೆ. ಅಯಸ್ಕಾಂತದ ಆಕಾರವನ್ನ ನಾವೀಗ ಅಧ್ಯಯನ ಮಾಡ್ತಾ ಇದ್ದೇವೆ. ಹೀಗೆ ಉದ್ದವಾಗಿ ಇರುವಂತಹ ಕಾಂತವನ್ನ ನಾವು ದಂಡಕಾಂತ ಅಂತ ಕರೀತೇವೆ. ಮತ್ತೊಂದು ಕುದುರೆ ಲಾಳಾಕಾರದಲ್ಲಿ ಇರುವಂತಹ ಕಾಂತವನ್ನ ನಾವು ಲಾಳಕಾಂತ ಅಂತ ಕರಿತೇವೆ. ಎರಡೂ ತುದಿಯಲ್ಲಿ ಚೂಪಾಗಿರುವಂತಹ ಕಾಂತವನ್ನ ಕಾಂತಸೂಚಿ ಅಂತ ಕರಿತೇವೆ. ಇದಲ್ಲದೆ ಬೇರೆ ಆಕಾರಗಳಲ್ಲಿ ಇರುವಂತಹ ಕಾಂತಗಳನ್ನು ನೀವು ನೋಡಿರಬಹುದು. ಈ ಪಾಠದಲ್ಲಿ ನಾವು ಸೂಜಿಕಾಂತ ಹಾಗೂ ಲಾಳಕಾಂತಕ್ಕಿಂತ ಹೆಚ್ಚಾಗಿ ದಂಡಕಾಂತದ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಲಿದ್ದೇವೆ. ಈ ಕಾಂತಗಳ ಬಗ್ಗೆ ವಿವರವಾಗಿ ಈಗ ನೋಡೋಣ. ಅಯಸ್ಕಾಂತದ ಆಕಾರಗಳ ಬಗ್ಗೆ ತಿಳಿದುಕೊಂಡ ನಂತರ ಈಗ ಅಯಸ್ಕಾಂತದ ಕೆಲವು ಪ್ರಮುಖ ಲಕ್ಷಣಗಳನ್ನು ಅಧ್ಯಯನ ಮಾಡೋಣ. ಅಯಸ್ಕಾಂತವು ಕಬ್ಬಿಣದಂತಹ ವಸ್ತುವನ್ನು ಆಕರ್ಷಿಸುತ್ತದೆ. ಕಬ್ಬಿಣ ಮಾತ್ರ ಅಲ್ಲ, ಕೋಬಾಲ್ಟ್, ನಿಕ್ಕಲ್ನಂತಹ ವಸ್ತುಗಳನ್ನು ಆಕರ್ಷಿಸುತ್ತದೆ. ಈಗ ಎರಡನೇ ಲಕ್ಷಣವನ್ನು ನೋಡ್ತಾ ಇದ್ದೇವೆ. ಒಂದು ದಂಡಕಾಂತವನ್ನು ಸ್ವತಂತ್ರವಾಗಿ ತೂಗಿಬಿಟ್ಟಾಗ ಅದು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ. ಯಾವ ತುದಿ ಉತ್ತರ ದಿಕ್ಕಿಗೆ ಇದೆಯೋ ಅದನ್ನು ಉತ್ತರ ಧ್ರುವ ಅಂತ ಕರಿತೇವೆ. ಯಾವ ತುದಿ ದಕ್ಷಿಣ ದಿಕ್ಕಿಗಿದೆಯೋ ಅದನ್ನು ದಕ್ಷಿಣ ಧ್ರುವ ಅಂತ ಕರಿತೇವೆ. ಉತ್ತರ ಧ್ರುವವನ್ನು ಸೂಚಿಸಲು ನಾವು ಒಂದು ಬಿಳಿಯ ಚುಕ್ಕಿಯನ್ನು ದಂಡಕಾಂತದ ಮೇಲೆ ಹಾಕಿದ್ದೇವೆ. ಈಗ ಮತ್ತೊಂದು ಲಕ್ಷಣವನ್ನು ನೋಡ್ತಾ ಇದ್ದೇವೆ. ಒಂದು ದಂಡಕಾಂತವನ್ನು ಕಬ್ಬಿಣದ ಪುಡಿಗಳ ಹತ್ತಿರ ತಂದಾಗ ಕಬ್ಬಿಣದ ಪುಡಿಗಳು ಧ್ರುವ ಪ್ರದೇಶದಲ್ಲಿ ಹೆಚ್ಚಿನದಾಗಿ ಆಕರ್ಷಿಸಲ್ಪಟ್ಟಿರುವುದನ್ನು ನೀವು ನೋಡಬಹುದಾಗಿದೆ. ಹಾಗೆಯೇ ಒಂದು ದಂಡಕಾಂತದ ಉತ್ತರ ಧ್ರುವವನ್ನು ಮತ್ತೊಂದು ದಂಡಕಾಂತದ ಉತ್ತರ ಧ್ರುವದ ಹತ್ತಿರಕ್ಕೆ ತಂದಾಗ ನೋಡಿ ವಿಕರ್ಷಿಸ್ತಾ ಇದೆ. ಹಾಗೆಯೇ ಒಂದು ದಂಡಕಾಂತದ ದಕ್ಷಿಣ ಧ್ರುವವನ್ನು ಮತ್ತೊಂದು ದಂಡಕಾಂತದ ಉತ್ತರ ಧ್ರುವದ ಹತ್ತಿರಕ್ಕೆ ತಂದಾಗ ಅದು ಆಕರ್ಷಿಸುತ್ತದೆ. ಅಯಸ್ಕಾಂತದ ಪ್ರಮುಖ ಲಕ್ಷಣಗಳು ಈ ರೀತಿ ಇದ್ದವು. ಅಯಸ್ಕಾಂತವು ಕಬ್ಬಿಣದಂತಹ ವಸ್ತುಗಳನ್ನು
ಆಕರ್ಷಿಸುತ್ತವೆ. ಪ್ರತಿಯೊಂದು ಅಯಸ್ಕಾಂತಕ್ಕೆ ಎರಡು ಧ್ರುವ ಪ್ರದೇಶಗಳಿದ್ದು ಧ್ರುವಗಳು ಹೆಚ್ಚಿನ ಆಕರ್ಷಣಾ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಸ್ವತಂತ್ರವಾಗಿ ತೂಗಿಬಿಟ್ಟ ಅಯಸ್ಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ತಟಸ್ಥವಾಗುತ್ತದೆ. ಸಜಾತಿ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ, ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಕಾಂತದ ಗುಣಗಳನ್ನು ನೀವು ಇದುವರೆಗೆ ತಿಳ್ಕೊಂಡಿದ್ದೀರಿ. ಸಾಮಾನ್ಯವಾಗಿ ಕಾಂತಗಳನ್ನು ನೀವೆಲ್ಲರೂ ನೋಡಿರ್ತೀರಿ. ಒಂದು ಕಬ್ಬಿಣದ ವಸ್ತುವನ್ನು ಕಾಂತದ ಹತ್ತಿರ ತಂದಾಗ ಅದು ಆಕರ್ಷಿಸುತ್ತೆ. ಆದರೆ ಎಷ್ಟು ಹತ್ತಿರ ತಂದಾಗ? ಕಾಂತದ ಸುತ್ತ ಯಾವುದೋ ಒಂದು ಜಾಗದಲ್ಲಿ ಈ ಕಾಂತದ ಬಲ ಇರುತ್ತೆ. ಇದನ್ನ ಏನಂತ ಕರಿತೀವಿ ಈ ಜಾಗವನ್ನ? ಈ ಅಂಶಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇನ್ನೊಂದೆರಡು ಚಟುವಟಿಕೆಗಳಿದೆ. ಈ ಚಟುವಟಿಕೆಗಳನ್ನು ನೋಡೋಣ. ಅಯಸ್ಕಾಂತವನ್ನ ಒಂದು ಹಾಳೆಯ ಮೇಲೆ ಇಟ್ಟು ಉತ್ತರ ಧ್ರುವ ಹಾಗೂ ದಕ್ಷಿಣ ಧ್ರುವವನ್ನು ಎನ್ ಹಾಗೂ ಎಸ್ ಎಂದು ಬರೆದು ಸೂಚಿಸ್ತಾ ಇದ್ದೇವೆ. ಈಗ ದಂಡಕಾಂತದ ಸುತ್ತಲೂ ಕಬ್ಬಿಣದ ಪುಡಿಯನ್ನು ಉದುರಿಸ್ತಾ ಇದ್ದೇವೆ. ದಂಡಕಾಂತ ಕಬ್ಬಿಣದ ಪುಡಿಯನ್ನು ಆಕರ್ಷಿಸೋದ್ರಿಂದ ಕಬ್ಬಿಣದ ಪುಡಿಗಳು ಒಂದು ನಿರ್ದಿಷ್ಟವಾದಂತಹ ವಿನ್ಯಾಸವನ್ನು ರಚನೆ ಮಾಡ್ತಾ ಇರೋದು ನೀವು ನೋಡಬಹುದಾಗಿದೆ. ಯಾವುದೇ ದಂಡಕಾಂತ ತೆಗೆದುಕೊಂಡ್ರು ಇದೇ ರೀತಿಯಾದಂತಹ ವಿನ್ಯಾಸವೇ ಬರುತ್ತೆ. ಗಮನಿಸಿ, ಕಬ್ಬಿಣದ ಪುಡಿಗಳು ತೆಳುವಾದಂತಹ ರೇಖೆಯನ್ನು ಉಂಟು ಮಾಡ್ತಾ ಇರೋದನ್ನು ನೀವಿಲ್ಲಿ ಗಮನಿಸಬಹುದು. ಈ ರೇಖೆಗಳನ್ನು ನಾವು ಕಾಂತೀಯ ಬಲರೇಖೆಗಳು ಅಂತ ಕರಿತೇವೆ. ಈ ಕಾಂತೀಯ ಬಲರೇಖೆಗಳು ಕಾಂತದ ಕ್ಷೇತ್ರವನ್ನು ಅಂದರೆ ಕಾಂತದ ಬಲವನ್ನು ಸೂಚಿಸುತ್ತೆ. ಇದನ್ನು ನಾವು ಕಾಲ್ಪನಿಕ ರೇಖೆಗಳು ಅಂತಲೇ ಭಾವಿಸ್ತೇವೆ. ಈ ಕಾಲ್ಪನಿಕ ಬಲರೇಖೆಗಳು ಹೇಗಿರ್ತವೆ ಅನ್ನೋದನ್ನು ನಾವು ಮತ್ತೊಂದು ಸಣ್ಣ ಪ್ರಯೋಗದ ಮೂಲಕ ತಿಳ್ಕೊಳ್ತಾ ಇದ್ದೇವೆ. ಒಂದು ದಂಡಕಾಂತದ ಸುತ್ತ ಚಿಕ್ಕ ಚಿಕ್ಕ ಕಾಂತಸೂಚಿಗಳನ್ನು ಜೋಡಿಸ್ತಾ ಇದ್ದೇವೆ. ಕಾಂತಸೂಚಿಯ ಬಾಣದ ಗುರುತು ಏನು ಕಾಣಿಸ್ತಾ ಇದೆ? ಅದು ಉತ್ತರ ಧ್ರುವ. ಬಾಣದ ಗುರುತು ಯಾವ ದಿಕ್ಕಿನಲ್ಲಿ ಇದೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಉತ್ತರ ಧ್ರುವದಿಂದ ಪ್ರಾರಂಭ ಆಗಿರುವಂತಹ ಬಾಣದ ಗುರುತು ಹಾಗೆ ಬಾಗಿ ಬಂದು ದಕ್ಷಿಣ ಧ್ರುವದ ಕಡೆಗೆ ಬರ್ತಾ ಇರೋದನ್ನು ಗಮನಿಸಬಹುದು. ಸೊ ಹೀಗಾಗಿ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಬರ್ತವೆ ಅನ್ನೋದನ್ನು ನಾವು ಇಲ್ಲಿ ಊಹಿಸಿಕೊಳ್ಳುತ್ತೇವೆ. ಪುಟ ಸಂಖ್ಯೆ 147 ಚಟುವಟಿಕೆ 13.3 ಇರುವಂತಹ ಒಂದು ಚಟುವಟಿಕೆಯನ್ನು ಈಗ ನಾವು ನೋಡ್ತಾ ಇದ್ದೇವೆ. ಈ ಚಟುವಟಿಕೆಯಲ್ಲಿ ಕಾಂತಕ್ಷೇತ್ರವನ್ನು ಒಂದು ಹಾಳೆಯ ಮೇಲೆ ಹೇಗೆ ಪ್ರತಿನಿಧಿಸಲಾಗುತ್ತೆ ಅನ್ನುವಂಥದ್ದನ್ನು ನಾವು ಈಗ ನೋಡ್ತಾ ಇದ್ದೇವೆ. ಒಂದು ದಂಡಕಾಂತದ ಸುತ್ತಲೂ ಉಂಟಾಗುವಂತಹ ಕಾಂತಕ್ಷೇತ್ರವನ್ನು ಒಂದು ಹಾಳೆಯ ಮೇಲೆ ಪ್ರತಿನಿಧಿಸಲು ಈಗ ನಾವು ಪ್ರಯತ್ನಿಸುತ್ತಿದ್ದೇವೆ. ಈಗ ದಂಡಕಾಂತದ ಸುತ್ತಲೂ ನಾವು ಒಂದು ಪೆನ್ಸಿಲ್ನಿಂದ ಅದರ ಸುತ್ತಳತೆಯನ್ನು ಬರಿತಾ ಇದ್ದೇವೆ. ನೋಡಿ, ಪೇಜಿನ ಮಧ್ಯದಲ್ಲಿ ದಂಡಕಾಂತವನ್ನು ಇರಿಸಿದ್ದೇವೆ. ಈಗ ಪೆನ್ಸಿಲ್ನಿಂದ ದಂಡಕಾಂತದ ಸುತ್ತ ಗೆರೆ ಎಳೆಯುವುದರ ಮೂಲಕ ಅದರ ಸುತ್ತಳತೆಯನ್ನು ಗುರುತಿಸ್ಕೊಂಡ್ವಿ. ಈಗ ದಂಡಕಾಂತದ ಉತ್ತರ ಧ್ರುವದ ಹತ್ರ ಒಂದು ಕಾಂತಸೂಚಿಯನ್ನು ಇಟ್ಟಾಗ ಉತ್ತರ ಧ್ರುವದಿಂದ ಕಾಂತಸೂಚಿಯ ದಕ್ಷಿಣ ಧ್ರುವ ಆಕರ್ಷಿಸಲ್ಪಡ್ತಾ ಇದೆ. ಉತ್ತರ ಧ್ರುವ ಯಾವ ದಿಕ್ಕಿಗೆ ಇದೆಯೋ ಅಲ್ಲಿ ಒಂದು ಚುಕ್ಕಿಯನ್ನು ಹಾಕ್ತಾ ಇದ್ದೇವೆ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಚುಕ್ಕಿಯನ್ನು ಹಾಕಿದ್ದೇವೆ. ಈಗ ಆ ಚುಕ್ಕಿಯ ಹತ್ತಿರ ಸೂಜಿಕಾಂತದ ದಕ್ಷಿಣ ಧ್ರುವ ಬರುವ ರೀತಿಯಲ್ಲಿ ಇಟ್ಟು ಮತ್ತೊಂದು ಚುಕ್ಕಿಯನ್ನು ಇಟ್ವಿ. ಈಗ ಮತ್ತೆ ಎರಡನೇ ಚುಕ್ಕಿಯ ಹತ್ತಿರ ಸೂಜಿಕಾಂತದ ದಕ್ಷಿಣ ಧ್ರುವವನ್ನು ಇಟ್ಟು ಮೂರನೇ ಚುಕ್ಕಿಯನ್ನು ಹಾಕಿದ್ವಿ. ಇದೇ ರೀತಿ ಹಲವಾರು ಚುಕ್ಕಿಗಳನ್ನು ಒಂದು ಚುಕ್ಕಿಯ ಹಿಂಬದಿಗೆ ದಕ್ಷಿಣ ಧ್ರುವ ಬರೋ ರೀತಿಯಲ್ಲಿ ಹಾಕ್ತಾ ಹೋದಂತೆ ನೋಡಿ ಅದು ಯಾವ ಕಡೆಗೆ ಹೋಗ್ತಾ ಇದೆ ಅನ್ನುವುದು ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ನಾವು ಉತ್ತರ ಧ್ರುವದಿಂದ ಪ್ರಾರಂಭ ಮಾಡಿದ್ವಿ, ದಂಡಕಾಂತದಿಂದ ಉತ್ತರ ಧ್ರುವದಿಂದ ಪ್ರಾರಂಭ ಮಾಡಿ ಎಲ್ಲ ಚುಕ್ಕಿಗಳನ್ನು ನಾವು ಸೇರಿಸ್ತಾ ಹೋದರೆ ನೋಡಿ ಅದು ದಕ್ಷಿಣ ಧ್ರುವಕ್ಕೆ ಬಂದು ಸೇರುತ್ತೆ. ಈಗ ಇನ್ನೊಂದು ದಿಕ್ಕಿನಲ್ಲಿ ನಾವು ಕಳೆದ ಬಾರಿ ಏನು ಮಾಡಿದ್ವು ಅದೇ ರೀತಿ ಚುಕ್ಕಿಯನ್ನು ಹಾಕ್ತಾ ಹೋಗ್ತಾ ಇದ್ದೇವೆ. ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ನಾವು ಬಿಂದುವನ್ನು ಹಾಕ್ತಾ ಹೋದಂತೆ ನಮ್ಮ ಕಾಂತಸೂಚಿಯ ಉತ್ತರ ಧ್ರುವ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗ್ತಾ ಇರೋದನ್ನು ನೀವು ನೋಡಬಹುದು. ನಾವು ಗುರುತಿಸಿದಂತಹ ಚುಕ್ಕಿಗಳನ್ನು ಸೇರಿಸಿದಾಗ ಈ ಥರ ಬಾಗಿದ ಬಿಲ್ಲಿನ ರೀತಿಯಲ್ಲಿ ನಮಗೆ ಕಾಂತಕ್ಷೇತ್ರ ಉಂಟಾಗಿರೋದನ್ನು ನೋಡಬಹುದು. ನೋಡಿ, ಸೂಕ್ಷ್ಮವಾಗಿ ಗಮನಿಸಿ, ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಿನ ಬಲರೇಖೆಗಳನ್ನು ನೀವು ಗಮನಿಸಬಹುದು. ಅಂದರೆ
ಕಾಂತೀಯ ಬಲರೇಖೆಗಳ ಸಾಂದ್ರತೆ ಧ್ರುವ ಪ್ರದೇಶದಲ್ಲಿ ಹೆಚ್ಚಿಗೆ ಇದೆ, ಹಾಗೆ ಅದು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿನ ಕಡೆಗೆ ಚಲಿಸ್ತಾ ಇದೆ ಅಂತ ಭಾಸವಾಗ್ತಾ ಇದೆ. ಸೊ ಒಂದು ಕಾಂತೀಯ ಬಲರೇಖೆ ಮತ್ತೊಂದು ಕಾಂತೀಯ ಬಲರೇಖೆಯನ್ನು ಛೇದಿಸ್ತಾ ಇಲ್ಲ, ಅವು ಸಪರೇಟ್ ಆಗಿ ಇರೋದನ್ನ ನೀವು ಗಮನಿಸಬಹುದಾಗಿದೆ. ಇದುವರೆಗೂ ನಾವು ನೋಡಿದಂತಹ ಕಾಂತಕ್ಷೇತ್ರ ದಂಡಕಾಂತದ್ದು, ಅದೇ ಲಾಳಾಕೃತಿಯ ಕಾಂತವನ್ನು ತೆಗೆದುಕೊಂಡಾಗ ಅದರ ಕಾಂತಕ್ಷೇತ್ರದ ವಿನ್ಯಾಸ ಬೇರೆನೇ ಆಗಿರುತ್ತೆ. ಬೇರೆ ಬೇರೆ ಆಕಾರದ ಕಾಂತಗಳ ಕಾಂತಕ್ಷೇತ್ರ ವಿನ್ಯಾಸ ಬೇರೆ ಬೇರೆನೇ ಇರುತ್ತೆ. ಮುಂದಿನ ಭಾಗಕ್ಕೆ ಹೋಗೋದಕ್ಕೆ ಮೊದಲು ಇದುವರೆಗೂ ನಾವು ಕಲಿತಂತಹ ಅಂಶಗಳನ್ನು ಒಂದು ಬಾರಿ ಕಣ್ಣಾಡಿಸೋಣ. ಮೊದಲನೇದಾಗಿ ಕಾಂತಗಳ ಗುಣಗಳು. ಕಾಂತವು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತೆ. ಕಾಂತದ ಧ್ರುವ ಪ್ರದೇಶಗಳಲ್ಲಿ ಶಕ್ತಿ ಹೆಚ್ಚು. ಸ್ವತಂತ್ರವಾಗಿ ತೂಗಿಬಿಟ್ಟ ಅಯಸ್ಕಾಂತವು ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆ. ಸಜಾತಿ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ ಮತ್ತು ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಹಾಗೇನೆ ಒಂದು ಕಾಂತದ ಸುತ್ತಲೂ ಕಾಂತದ ಬಲ ಇರುವ ಪ್ರದೇಶವನ್ನ ಕಾಂತಕ್ಷೇತ್ರ ಎಂದು ಕರೆಯುತ್ತೇವೆ. ಈ ಕಾಂತಕ್ಷೇತ್ರವನ್ನ ಕಾಂತೀಯ ಬಲರೇಖೆಗಳ ಮೂಲಕ ವ್ಯಕ್ತಪಡಿಸುತ್ತೇವೆ. ಈ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇವು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದೆಡೆಗೆ ಬಾಗಿರುವಂತೆ ನಾವು ಭಾವಿಸಿಕೊಳ್ತೇವೆ. ಹೊರಭಾಗದಲ್ಲಿ ಇವು ಬಾಗಿದ ಬಿಲ್ಲಿನಂತೆ ಕಂಡರೂ ದಂಡಕಾಂತದ ಒಳಭಾಗದಲ್ಲಿ ಇವು ಸಮಾಂತರ ರೇಖೆಗಳಂತೆ ವರ್ತಿಸುತ್ತೆ. ಕಾಂತಕ್ಷೇತ್ರವನ್ನು ಕಾಂತೀಯ ಬಲರೇಖೆಗಳ ಮುಖಾಂತರ ವ್ಯಕ್ತಪಡಿಸುತ್ತೇವೆ. ಕಾಂತೀಯ ಬಲರೇಖೆಗಳು ದಂಡಕಾಂತದ ಒಂದು ಧ್ರುವದಿಂದ ಮತ್ತೊಂದು ಧ್ರುವದ ಕಡೆಗೆ ಚಲಿಸುವಂತೆ ನಾವು ಊಹಿಸಿಕೊಳ್ತೇವೆ. ಅದರಲ್ಲೂ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದೆಡೆಗೆ ಚಲಿಸ್ತಾ ಇರುವ ರೀತಿ ನಾವು ರೂಢಿ ಮಾಡಿಕೊಂಡಿದ್ದೇವೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದೆಡೆಗೆ ಕಾಂತೀಯ ಬಲರೇಖೆಗಳು ಬಾಗಿರುವಂತೆ ನಾವು ಪ್ರತಿನಿಧಿಸುತ್ತೇವೆ. ಕಾಂತದ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚು. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ವಿಕರ್ಷಿಸುತ್ತೆ. ಹಾಗೇನೆ ಈ ಕಾಂತೀಯ ಬಲರೇಖೆಗಳು ದಂಡಕಾಂತದಲ್ಲಿ ಮಧ್ಯಭಾಗದಲ್ಲಿ ಸಮಾಂತರ ರೇಖೆಗಳಂತೆ ಭಾಸವಾಗುತ್ತೆ. ಈ ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳು ಇವನ್ನೆಲ್ಲ ತಿಳ್ಕೊಂಡ ಮೇಲೆ ಇದರ ಬಗ್ಗೆ ಒಂದು ಸಣ್ಣ ಪ್ರಶ್ನಾವಳಿ ಇದೆ. ಈ ಪ್ರಶ್ನಾವಳಿಯನ್ನು ನೋಡಿಕೊಂಡು ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಹೌದು ಅಥವಾ ಇಲ್ಲ ಎನ್ನುವ ಪ್ರಶ್ನೆಗಳಿರುತ್ತೆ. ನೀವು ಹೌದು ಅಥವಾ ಇಲ್ಲ ಎಂದು ಉತ್ತರಿಸಬೇಕು. ಮೊದಲನೇ ಪ್ರಶ್ನೆ ಹೀಗಿರುತ್ತೆ. ಒಂದು ಅಯಸ್ಕಾಂತದ ಸುತ್ತಲೂ ಕಾಂತದ ಬಲ ಇರುವ ಪ್ರದೇಶವನ್ನ ಕಾಂತಕ್ಷೇತ್ರ ಎನ್ನುತ್ತೇವೆ. ಹೌದು ಅಥವಾ ಇಲ್ಲ? ಇದಕ್ಕೆ ಉತ್ತರ ಹೌದು. ಮುಂದಿನ ಪ್ರಶ್ನೆ, ಈ ಕಾಂತಕ್ಷೇತ್ರದ ವ್ಯಾಪ್ತಿ ಅನಂತ ದೂರದವರೆಗೂ ಇರುತ್ತೆ. ಇಲ್ಲ, ಯಾಕೆ ಅಂದ್ರೆ ಒಂದು ದಂಡಕಾಂತ ಅಥವಾ ಯಾವುದೇ ಅಯಸ್ಕಾಂತದ ಸುತ್ತಲೂ ಕಾಂತಕ್ಷೇತ್ರ ಒಂದು ನಿರ್ದಿಷ್ಟ ವ್ಯಾಪ್ತಿಯೊಳಗೆ ಮಾತ್ರ ಇರುತ್ತೆ. ಮೂರನೇ ಪ್ರಶ್ನೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಹೌದು ಅಥವಾ ಇಲ್ಲ? ನಿಮ್ಮ ಉತ್ತರ ಇಲ್ಲ ಎಂದಾಗಿದ್ರೆ ಅದು ಸರಿಯಾದ ಉತ್ತರ. ಕಾರಣ ಏನು? ಒಂದನ್ನೊಂದು ವಿಕರ್ಷಿಸುವ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರಶ್ನೆಗಳನ್ನು ತಿಳ್ಕೊಂಡಾದ್ಮೇಲೆ ಮುಂದಿನ ಭಾಗಕ್ಕೆ ಹೋಗೋಣ. ಅಯಸ್ಕಾಂತಗಳ ಉಪಯೋಗದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಒಂದು ಸಣ್ಣ ಸ್ಪೀಕರ್ನಿಂದ ಹಿಡಿದು MRI ಸ್ಕ್ಯಾನಿಂಗ್ ತನಕ ಈ ಅಯಸ್ಕಾಂತಗಳ ಅವಶ್ಯಕತೆ ಇತ್ತೀಚೆಗೆ ನಡೀತಾನೆ ಇದೆ. ಇದರಲ್ಲಿ ಮತ್ತೊಂದು ಸೇರ್ಪಡೆ ಮ್ಯಾಗ್ನೆಟಿಕ್ ಟ್ರೈನ್ಗಳು. ಇಷ್ಟೆಲ್ಲ ಅಯಸ್ಕಾಂತದ ಉಪಯೋಗಗಳು ಇದೆ ಅನ್ನೋದಾದರೆ ಈ ಅಯಸ್ಕಾಂತಗಳನ್ನು ಉತ್ಪಾದನೆ ಮಾಡೋದು ಹೇಗೆ? ನಮ್ಮ ದಂಡಕಾಂತದ್ದೇ ಅಯಸ್ಕಾಂತಗಳನ್ನು ಎಲ್ಲ ಕಡೆ ಬಳಕೆ ಮಾಡ್ತಾರಾ ಅಥವಾ ಅದಕ್ಕೆ ಬೇರೆ ಏನಾದರೂ ಇದೆಯಾ? ನಮ್ಮ ಶಿಕ್ಷಕರಾದ ನೆಲ್ವಿನ್ ರವರು ಈ ಅಯಸ್ಕಾಂತಗಳನ್ನು ಉತ್ಪಾದನೆ ಮಾಡುವ ಅಥವಾ ಪ್ರೊಡ್ಯೂಸ್ ಮಾಡುವ ವಿಧಾನವನ್ನ ನಮಗೆ ತಿಳಿಸ್ಕೊಡ್ಲಿದ್ದಾರೆ ಕೆಲವು ಪ್ರಯೋಗಗಳ ಮುಖಾಂತರ. ನೀವು ಸಹ ಈ ಪ್ರಯೋಗಗಳನ್ನ ಮನೆಯಲ್ಲೇ ಮಾಡಬಹುದು. ಸುಲಭವಾಗಿ ಕಾಂತಗಳನ್ನ ತಯಾರಿಸುವಂತಹ ವಿಧಾನವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಕಬ್ಬಿಣದ ಎರಡು ಪಿನ್ಗಳನ್ನು ನೋಡ್ತಾ ಇದ್ದೀರಾ. ಈ ಎರಡು ಪಿನ್ನುಗಳು
ಪರಸ್ಪರ ಒಂದನ್ನೊಂದು ಆಕರ್ಷಿಸುವುದಿಲ್ಲ. ಕಾಂತೀಯ ವಸ್ತುಗಳು ಪರಸ್ಪರ ಒಂದನ್ನೊಂದು ಆಕರ್ಷಿಸೋದಿಲ್ಲ. ಆದರೆ ಇವುಗಳನ್ನು ಆಕರ್ಷಿಸುವಂತೆ ಮಾಡಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಇದರ ಹತ್ತಿರ ಒಂದು ಪ್ರಬಲವಾದಂತಹ ದಂಡಕಾಂತವನ್ನು ತರ್ತಾ ಇದ್ದೇವೆ. ದಂಡಕಾಂತಕ್ಕೆ ಅದರದೇ ಆದಂತಹ ಕಾಂತಕ್ಷೇತ್ರ ಇದೆ. ಆ ಕಾಂತಕ್ಷೇತ್ರದ ಒಳಗೆ ಬರ್ತಾ ಇದ್ದ ಹಾಗೆ ನೋಡಿ, ಮತ್ತೊಂದು ಗುಂಡು ಪಿನ್ನು ಈ ಪಿನ್ನಿಂದ ಆಕರ್ಷಿಸಲ್ಪಡ್ತು. ಇದಕ್ಕೆ ಕಾರಣ ಏನು ಅಂತಂದರೆ, ದಂಡಕಾಂತದ ಕಾಂತಕ್ಷೇತ್ರದ ಒಳಗೆ ಗುಂಡು ಪಿನ್ ಬರ್ತಾ ಇದ್ದಾಗೆ ಮತ್ತೊಂದು ಪಿನ್ನನ್ನು ಅದು ಆಕರ್ಷಿಸ್ತಾ ಇದೆ. ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಕಾಂತೀಯ ಪ್ರೇರಣೆ ಅಂತ ಕರಿತೇವೆ. ಸೊ ಕಾಂತೀಯ ಪ್ರೇರಣೆ ಅಂತಂದರೆ ಏನು ಅಂತಂದರೆ, ಒಂದು ದಂಡಕಾಂತದ ಕಾಂತಕ್ಷೇತ್ರದ ಒಳಗೆ ಕಾಂತೀಯ ವಸ್ತು ಇದ್ದಾಗ ಅದು ಇನ್ನೊಂದು ಕಾಂತೀಯ ವಸ್ತುವನ್ನು ಆಕರ್ಷಿಸುತ್ತದೆ. ಇದನ್ನು ಕಾಂತೀಯ ಪ್ರೇರಣೆ ಅಂತ ಕರಿತೇವೆ. ಈಗ ಮತ್ತೊಂದು ವಿಧಾನದ ಕಾಂತೀಯ ಪ್ರೇರಣೆಯನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ಪಿನ್ನು ನೇರವಾಗಿ ಅಯಸ್ಕಾಂತದೊಂದಿಗೆ ಕಾಂಟ್ಯಾಕ್ಟಲ್ಲೇ ಇದೆ. ನೋಡಿ, ಅದನ್ನು ಮತ್ತೊಂದು ಗುಂಡು ಪಿನ್ನಿನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂಗೆನೆ ಅದು ಆ ಗುಂಡು ಪಿನ್ನನ್ನು ಆಕರ್ಷಿಸ್ತಾ ಇದೆ. ಎಲ್ಲಿಯವರೆಗೆ ಅದು ದಂಡಕಾಂತದೊಂದಿಗೆ ಕಾಂಟ್ಯಾಕ್ಟಲ್ಲಿ ಇರುತ್ತೋ, ಜೊತೆಗಿರುತ್ತೋ, ಅಲ್ಲಿಯವರೆಗೆ ಈ ಪಿನ್ನು ಕಾಂತದಂತೆ ವರ್ತಿಸುತ್ತೆ. ನೀವು ಆ ಮಧ್ಯದಲ್ಲಿರುವಂತಹ ಪಿನ್ನನ್ನು ಕಾಂತದಿಂದ ಬೇರ್ಪಡಿಸಿದ್ರೆ ಅದು ತನ್ನ ಕಾಂತೀಯತೆ ಅಂದರೆ ಆಕರ್ಷಣಾ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತೆ. ಈಗ ಮತ್ತೊಂದು ವಿಧಾನದಲ್ಲಿ ಅಯಸ್ಕಾಂತವನ್ನು ತಯಾರಿಸುವಂತಹ ವಿಧಾನವನ್ನು ನಾವು ನೋಡ್ತಾ ಇದ್ದೇವೆ. ಇವೆರಡೂ ಕಾಂತೀಯ ವಸ್ತುಗಳೇ. ನೋಡಿ, ಒಂದು ಕಬ್ಬಿಣದ ಪಿನ್ನು, ಹಾಗೆಯೇ ಒಂದು ಬ್ಲೇಡ್. ಸೊ ನಾನೀಗ ಬ್ಲೇಡನ್ನು ತೆಗೆದುಕೊಂಡು ಒಂದು ಪ್ರಬಲವಾದಂತಹ ದಂಡಕಾಂತದಿಂದ ಹಲವಾರು ಬಾರಿ ಈ ಥರ ಉಜ್ಜುತ್ತಾ ಇದ್ದೇನೆ. ಒಂದೇ ದಿಕ್ಕಿನಲ್ಲಿ ಉಜ್ಜಬೇಕು. ನೀವು ಈ ಥರ ಮಾಡೋದಾಯ್ತು ಅಂತಂದರೆ ಒಂದೇ ದಿಕ್ಕಿನಲ್ಲಿ ಹಲವಾರು ಬಾರಿ ನಿರಂತರವಾಗಿ ಉಜ್ಜುತ್ತಾ ಹೋಗಿ ಬ್ಲೇಡಿಂದ ಕೈ ಕುಯ್ದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿ ಈ ಥರ ಹಲವಾರು ಬಾರಿ ನಿಧಾನವಾಗಿ ಒಂದೇ ದಿಕ್ಕಿನಲ್ಲಿ ಉಜ್ಜುತ್ತಾ ಹೋಗಬೇಕು. ಇದಾದ ನಂತರ ನೋಡಿ, ಬ್ಲೇಡನ್ನು ತೆಗೆದುಕೊಂಡು ಈಗ ಪಿನ್ನಿನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅದು ಆಕರ್ಷಣಾ ಸಾಮರ್ಥ್ಯವನ್ನು ಹೊಂದಿದೆ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡ್ತಾ ಇದ್ದೇವೆ. ನೋಡಿ, ಗಮನಿಸಿ ಏನಾಗ್ತಾ ಇದೆ. ಬ್ಲೇಡು ಗುಂಡು ಪಿನ್ನನ್ನು ಆಕರ್ಷಿಸ್ತಾ ಇದೆ. ಬ್ಲೇಡು ಕಾಂತ ಅಲ್ಲ, ಆದರೆ ಕಾಂತದಂತೆ ವರ್ತಿಸ್ತಾ ಇದೆ. ಇದಕ್ಕೆ ಕಾರಣ ಕಾಂತೀಯ ಪ್ರೇರಣೆ. ಈಗ ಮತ್ತೊಂದು ವಿಧಾನದಲ್ಲಿ ಅಯಸ್ಕಾಂತವನ್ನು ತಯಾರಿಸುವಂತಹ ವಿಧಾನವನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಕಬ್ಬಿಣದ ಮೊಳೆಗೆ ತಾಮ್ರದ ತಂತಿಯನ್ನು ಈ ರೀತಿ ಸುತ್ತಿದ್ದೇವೆ. ಈ ಪ್ರಯೋಗ ಮಾಡಬೇಕಾದರೆ ನೀವು ವಹಿಸಬೇಕಾದಂತಹ ಎಚ್ಚರಿಕೆ ಏನು ಅಂತಂದರೆ, ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವಂತಹ ವಿದ್ಯುತ್ತನ್ನು ಇದಕ್ಕೆ ಹರಿಸಬಾರದು. ಈ ಎಚ್ಚರಿಕೆಯನ್ನು ನೀವು ಗಮನಿಸಿ ಮಕ್ಕಳ. ಈಗ ತಾಮ್ರದ ತಂತಿಯನ್ನು ಈ ರೀತಿ ಹಲವಾರು ಬಾರಿ ಸುತ್ತಿ, ನಮ್ಮ ಹತ್ತಿರದಲ್ಲಿ ಎಲ್ಲೂ ಅಯಸ್ಕಾಂತವನ್ನು ಇಟ್ಕೊಂಡಿಲ್ಲ, ತಾಮ್ರದ ತಂತಿಯ ಎರಡು ತುದಿಗಳನ್ನು 9 ವೋಲ್ಟ್ ಬ್ಯಾಟರಿಗೆ ನಾವು ಕನೆಕ್ಟ್ ಮಾಡಿದ್ದೇವೆ. ಈಗ ತಾಮ್ರದ ತಂತಿಯ ಮೂಲಕ ವಿದ್ಯುತ್ ಹರಿತಾ ಇದೆ. ಕಬ್ಬಿಣದ ಮೊಳೆಯನ್ನು ಗುಂಡು ಪಿನ್ನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂಗೆ ನೋಡಿ, ಕಬ್ಬಿಣದ ಮೊಳೆ ಅಯಸ್ಕಾಂತದಂತೆ ವರ್ತಿಸ್ತಾ ಇದೆ. ಈ ಅಯಸ್ಕಾಂತತೆ ಎಲ್ಲಿಯವರೆಗೆ ಇರುತ್ತೆ ಅಂತಂದರೆ, ತಾಮ್ರದ ತಂತಿಯಲ್ಲಿ ಎಲ್ಲಿಯವರೆಗೆ ವಿದ್ಯುತ್ ಹರಿತಾ ಇರುತ್ತೋ ಅಲ್ಲಿಯವರೆಗೂ ಕಬ್ಬಿಣದ ಮೊಳೆ ಕಾಂತದಂತೆ ವರ್ತಿಸುತ್ತೆ. ಇದನ್ನ ವಿದ್ಯುತ್ ಕಾಂತೀಯತೆ ಎಂದು ಕರೆಯುತ್ತೇವೆ. ಒಂದು ಕಬ್ಬಿಣದ ಮೊಳೆಗೆ ತಾಮ್ರದ ತಂತಿಯನ್ನ ಸುತ್ತಿ ಆ ತಾಮ್ರದ ತಂತಿಯ ಮೂಲಕ ವಿದ್ಯುತ್ ಅನ್ನು ಹರಿಸಿದಾಗ ಆ ಕಬ್ಬಿಣದ ಮೊಳೆ ಅಯಸ್ಕಾಂತದಂತೆ ವರ್ತಿಸ್ತು ಅನ್ನೋದನ್ನ ನಾವು ಈ ಪ್ರಯೋಗದಲ್ಲಿ ನೋಡಿದ್ವಿ. ಎಲ್ಲಿಯವರೆಗೆ ವಿದ್ಯುತ್ ತಾಮ್ರದ ತಂತಿಯ ಮೂಲಕ ಹರಿತಾ ಇತ್ತೋ ಅಲ್ಲಿಯವರೆಗೆ ಮೊಳೆ ಅಯಸ್ಕಾಂತದಂತೆ ವರ್ತಿಸ್ತು. ಯಾವಾಗ ವಿದ್ಯುತ್ ಹರಿಯ ನಿಂತೋಯ್ತೋ ಆಗ ತನ್ನ ಅಯಸ್ಕಾಂತದ ಲಕ್ಷಣವನ್ನು ಕಳೆದುಕೊಳ್ತು. ಅಂತಂದ್ರೆ ವಿದ್ಯುತ್ ಹಾಗೂ ಕಾಂತತ್ವಕ್ಕೆ ಸಂಬಂಧ ಇದೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಕ್ಕೆ ಈಗ ಮತ್ತೊಂದು ಪ್ರಯೋಗವನ್ನು ನಾವು ನೋಡೋಣ. ಈ ಪ್ರಯೋಗದಲ್ಲಿ ನಾವು ಬಳಕೆ ಮಾಡುವಂತಹ ಉಪಕರಣಗಳನ್ನು ನೀವು ನೋಡ್ತಾ ಇದ್ದೀರಾ.
ಒಂದು ಬ್ಯಾಟರಿ, ಬ್ಯಾಟರಿಯ ಧ್ರುವಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಕ್ರೊಕೊಡೈಲ್ ಕ್ಲಿಪ್ಗಳನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆಯೇ ಒಂದು ವಾಹಕವನ್ನು ಒಂದು ಸ್ಕೇಲ್ಗೆ ಅಂಟಿಸಿ ನಾವು ವಿದ್ಯುತ್ ಹರಿಯುವಂತಹ ವ್ಯವಸ್ಥೆಯನ್ನು ನಾವು ಮಾಡಲಿದ್ದೇವೆ. ಹಾಗೆಯೇ ಈ ಪ್ರಯೋಗದಲ್ಲಿ ಒಂದು ಚಿಕ್ಕದಾದ ಕಾಂತಸೂಚಿಯನ್ನು ನಾವು ಬಳಕೆ ಮಾಡಲಿದ್ದೇವೆ. ಈಗ ಪ್ರಯೋಗ ಮಾಡುವುದನ್ನು ನೋಡೋಣ. ಒಂದು ವಾಹಕದ ಎರಡು ತುದಿಗಳಿಗೆ ಒಂದು ಬ್ಯಾಟರಿಯಿಂದ ವಿದ್ಯುತ್ತನ್ನು ಹರಿಯುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆ ತಂತಿಯ ಪಕ್ಕದಲ್ಲೇ ಒಂದು ಚಿಕ್ಕದಾದಂತಹ ಕಾಂತಸೂಚಿಯನ್ನು ಇಡ್ತಾ ಇದ್ದೇವೆ. ನಿಮಗೆ ಗೊತ್ತಿರಬಹುದು, ಕಾಂತಸೂಚಿ ಸ್ವತಂತ್ರವಾಗಿದ್ದಾಗ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಇರುತ್ತೆ. ವಾಹಕದ ಮೂಲಕ ವಿದ್ಯುತ್ತನ್ನು ಹರಿಯುವಂತಹ ವ್ಯವಸ್ಥೆ ಮಾಡ್ತಾ ಇದ್ದಾಗೇನೆ ನೀವು ನೋಡಬಹುದು ಅಲ್ಲಿ ಕಾಂತಸೂಚಿ ವಿಚಲನೆ ಆಯಿತು. ಸೊ ಕಾಂತಸೂಚಿ ಯಾವಾಗ ವಿಚಲನೆ ಆಗುತ್ತೆ ಅಂತಂದ್ರೆ ಅದರ ಪಕ್ಕದಲ್ಲಿ ಒಂದು ಬೇರೆ ಕಾಂತದ ಕಾಂತಕ್ಷೇತ್ರ ಇದ್ದಾಗ ಮಾತ್ರ ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಈಗ ನಾವು ಹರಿತಾ ವಿದ್ಯುತ್ತನ್ನು ಆಫ್ ಮಾಡ್ತಾ ಇದ್ದ ಹಾಗೆ ನೋಡಿ ಅದು ವಾಪಸ್ ಉತ್ತರ ದಕ್ಷಿಣ ದಿಕ್ಕಿನಲ್ಲಿಯೇ ಅದು ನಿಶ್ಚಲ ಸ್ಥಿತಿಗೆ ಬರ್ತಾ ಇರೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಮತ್ತೆ ವಿದ್ಯುತ್ ಹರಿತಾ ಇದ್ದಾಗ ಏನಾಗ್ತಾ ಇದೆ ನೋಡಿ, ವಿಚಲನೆ ಆಗ್ತಾ ಇದೆ. ಮತ್ತೆ ವಿದ್ಯುತ್ತನ್ನು ಆಫ್ ಮಾಡ್ತಾ ಇದ್ದಾಗ ಉತ್ತರ ದಕ್ಷಿಣ ದಿಕ್ಕಿನಲ್ಲಿಯೇ ಅದು ನಿಶ್ಚಲ ಸ್ಥಿತಿಗೆ ಬರ್ತಾ ಇರೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ವಿದ್ಯುತ್ ಹರಿಯುವ ದಿಕ್ಕನ್ನು ಬದಲಾಯಿಸ್ತಾ ಇದ್ದೇವೆ. ವಿದ್ಯುತ್ ಹರಿಯುವ ದಿಕ್ಕನ್ನು ಬದಲಾಯಿಸಲಿಕ್ಕೆ ನಾವು ಟರ್ಮಿನಲ್ಗಳನ್ನು ಚೇಂಜ್ ಮಾಡಿ ಈಗ ಸ್ವಿಚ್ ಅನ್ನು ಹಾಕ್ತಾ ಇದ್ದ ತಕ್ಷಣ ನೋಡಿ ವಿಚಲನೆ ವಿರುದ್ಧ ದಿಕ್ಕಿನಲ್ಲಿ ಉಂಟಾದದ್ದನ್ನ ನೀವು ಗಮನಿಸಬಹುದು. ಕಳೆದ ಬಾರಿ ಇದ್ದಂತಹ ವಿಚಲನೆಗೂ ಈ ಬಾರಿಯ ವಿಚಲನೆಗೂ ಇರುವಂತಹ ದಿಕ್ಕು ಬದಲಾಗಿರುವಂಥದ್ದನ್ನ ನೀವು ಗಮನಿಸಬಹುದು. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಒಂದು ವಾಹಕದ ಮೂಲಕ ವಿದ್ಯುತ್ ಹರಿಯುತ್ತಿದ್ದಾಗ ಆ ವಾಹಕದಲ್ಲಿ ಕಾಂತಕ್ಷೇತ್ರ ಉಂಟಾಗುತ್ತೆ ಅನ್ನೋದು ನಮಗೆ ಈ ಪ್ರಯೋಗದಿಂದ ಗೊತ್ತಾಗುತ್ತೆ. 1820 ಈ ಪ್ರಯೋಗವನ್ನ ಆಯರ್ಸ್ಟೆಡ್ ಅನ್ನುವಂತಹ ವಿಜ್ಞಾನಿ ಮೊದಲ ಬಾರಿಗೆ ಮಾಡ್ತಾರೆ. ಹಾಗಾಗಿ ಈ ಪ್ರಯೋಗವನ್ನ ಆಯರ್ಸ್ಟೆಡ್ ಪ್ರಯೋಗ ಅಂತಲೇ ಕರೀತೇವೆ. ಈ ಪ್ರಯೋಗದಿಂದ ಒಂದು ವಾಹಕದಲ್ಲಿ ವಿದ್ಯುತ್ ಹರಿತಾ ಇರೋದ್ರಿಂದ ವಿದ್ಯುತ್ಗೂ ಕಾಂತಕ್ಷೇತ್ರಕ್ಕೂ ಸಂಬಂಧ ಇದೆ ಅಂತ ಈ ಪ್ರಯೋಗದಿಂದ ನಮಗೆ ಗೊತ್ತಾಗುತ್ತೆ. ನ್ಯೂಟನ್ ಒಂದು ಬಾರಿ ಈ ಮಾತನ್ನು ಹೇಳ್ತಾನೆ, ವಾಟ್ ಎವರ್ ಐ ಹ್ಯಾವ್ ಅಚೀವ್ಡ್ ಐ ಅಚೀವ್ಡ್ ಬೈ ಸ್ಟ್ಯಾಂಡಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ಜಯಂಟ್ಸ್ ಅಂತ. ಅಂದ್ರೆ ನಾನು ಏನೇ ಸಾಧಿಸಿದ್ದೀನಿ, ಏನೇ ಪ್ರೂವ್ ಮಾಡಿದ್ದೀನಿ ಅಂತನ್ನೋದಾದ್ರೆ ಆ ಪ್ರೂಫ್ಗಳಿಗೆಲ್ಲ ಹಿಂದಿನ ಅನೇಕ ಮಹನೀಯರ ಕೊಡುಗೆ ಇದೆ, ಆ ಕೊಡುಗೆಗಳನ್ನು ಉಪಯೋಗಿಸಿ ನಾನು ಮುಂದುವರೆದಿದ್ದೇನೆ ಅಂತ. ಇಲ್ಲೂ ಸಹ ಅಷ್ಟೇ, ಆರ್ಸ್ಟೆಡ್ನ ಈ ಒಂದು ಪ್ರಯೋಗ ಮುಂದಿನ ದಿನಗಳಲ್ಲಿ ಅನೇಕ ಸುಧಾರಣೆಗಳನ್ನು ಕಂಡು ಇವತ್ತಿನ ಅಯಸ್ಕಾಂತ ಟ್ರೈನ್ ವರೆಗೆ ಬಂದು ನಿಂತಿದೆ. ಆರ್ಸ್ಟೆಡ್ನ ಪ್ರಯೋಗದಿಂದ ಮುಂದಿನ ಭಾಗಕ್ಕೆ ನಾವು ಹೋಗ್ತೀವಿ. ಇಲ್ಲಿ ವಾಹಕದ ಸುತ್ತಲೂ ಉಂಟಾದಂತಹ ಕಾಂತಕ್ಷೇತ್ರ ಯಾವ ಬಗೆಯದ್ದಾಗಿರುತ್ತೆ, ಈ ಕಾಂತಕ್ಷೇತ್ರ ಯಾವ ಅಂಶಗಳ ಮೇಲೆ ಅವಲಂಬಿತ ಆಗಿರುತ್ತೆ ಅಂತನ್ನೋದನ್ನ ಪತ್ತೆ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ಆಸ್ಟೆಡ್ನ ಪ್ರಯೋಗದ ನಂತರದ ಭಾಗಗಳ ಪ್ರಯೋಗಗಳ ಬಗ್ಗೆ ಈಗ ಗಮನ ಹರಿಸೋಣ. ಈ ಪ್ರಯೋಗಕ್ಕೆ ಬೇಕಾದಂತಹ ವಸ್ತುಗಳು ಒಂದು ನೇರವಾಹಕ, ಮತ್ತು ಆ ನೇರವಾಹಕದ ತುದಿಗಳಿಗೆ ವಿದ್ಯುತ್ ಪ್ರವಾಹ ಇರುವ ರೀತಿ ನೋಡ್ಕೊಳ್ಳೋಣ. ಹಾಗೇನೆ ಈ ನೇರವಾಹಕದ ಸುತ್ತಲೂ ಕಬ್ಬಿಣದ ಪುಡಿಯನ್ನ ಹರಡಿ ವಿದ್ಯುತ್ ಅನ್ನ ಪ್ರವಹಿಸುವ ರೀತಿ ಮಾಡಿ ಕಬ್ಬಿಣದ ಪುಡಿ ಹರಡಿರುವ ಗಾಜಿನ ಪಟ್ಟಿಯ ಮೇಲೆ ಮೆದುವಾಗಿ ತಾಡಾನವನ್ನು ಮಾಡೋಣ. ಈಗ ನೀವು ಗಮನಿಸಿದರೆ ಕಬ್ಬಿಣದ ಪುಡಿಗಳೆಲ್ಲ ವಿದ್ಯುತ್ ಪ್ರವಾಹವಿರುವ ವಾಹಕದ ಸುತ್ತ ವೃತ್ತಾಕಾರದಲ್ಲಿ ಹರಡಿರೋದನ್ನ ನೋಡ್ತಾ ಇದ್ದೀವಿ. ಈ ವೃತ್ತಾಕಾರದ ವಿನ್ಯಾಸ ಹೇಗಿರುತ್ತೆ ಅಂತನ್ನೋದಾದ್ರೆ ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಇರುತ್ತೆ. ಅಂದ್ರೆ ಒಂದು ವಾಹಕದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರ ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಹಾಗೇನೆ ಈ ಕಾಂತಕ್ಷೇತ್ರ ಯಾವ ದಿಕ್ಕಿನಲ್ಲಿ ಇರುತ್ತೆ ಅಂತನ್ನೋದನ್ನ ಪತ್ತೆ ಮಾಡೋದಕ್ಕೆ ದಿಕ್ಸೂಚಿಗಳನ್ನು ಉಪಯೋಗಿಸಿ ನಾವು ಮತ್ತೊಂದು ಪ್ರಯೋಗವನ್ನು ಮಾಡೋಣ. ಈ ಪ್ರಯೋಗ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮಗೆ ಗೊತ್ತಿದೆ ಕಾಂತಕ್ಷೇತ್ರದ ದಿಕ್ಕು ವಿದ್ಯುತ್ನ ದಿಕ್ಕಿನ ಮೇಲೆ ಅವಲಂಬಿತ ಆಗಿರುತ್ತೆ ಅಂತ. ಹಾಗಿದ್ರೆ ಈ ಕಾಂತಕ್ಷೇತ್ರದ ದಿಕ್ಕನ್ನ ವಿದ್ಯುತ್ತಿನ ದಿಕ್ಕಿಗೆ ಹೇಗೆ ಸಂಬಂಧಿಸಬಹುದು ಅಂತ ನೋಡೋದಾದ್ರೆ, ಇಲ್ಲಿ ದಿಕ್ಸೂಚಿಗಳೆಲ್ಲ ವಿದ್ಯುತ್ ಪ್ರವಾಹ ಒಂದು ದಿಕ್ಕಿನಲ್ಲಿ ಹರಿದಾಗ ಈ ದಿಕ್ಸೂಚಿಗಳೆಲ್ಲ ಒಂದು ದಿಕ್ಕಿನಲ್ಲಿ ಹರಡಿಕೊಂಡಿದೆ, ಒಂದು ದಿಕ್ಕಿನಲ್ಲಿ ತಟಸ್ಥವಾಗಿದೆ. ಇದರ ಅರ್ಥ ಏನಂದ್ರೆ ವಿದ್ಯುತ್ ಒಂದು ದಿಕ್ಕಿನಲ್ಲಿ ಹರಿದ್ರೆ ಕಾಂತಕ್ಷೇತ್ರ ಒಂದು ಪರ್ಟಿಕ್ಯುಲರ್ ದಿಕ್ಕಿನಲ್ಲಿರುತ್ತೆ.
ಈಗ ವಿದ್ಯುತ್ತಿನ ದಿಕ್ಕನ್ನ ಬದಲಾವಣೆ ಮಾಡೋಣ. ವಿದ್ಯುತ್ತಿನ ದಿಕ್ಕು ಬದಲಾವಣೆ ಮಾಡ್ತಿದ್ದ ಹಾಗೆ ನಾವು ಗೆಸ್ ಮಾಡಬಹುದು ಕಾಂತಕ್ಷೇತ್ರದ ದಿಕ್ಕು ಕೂಡ ಬದಲಾಗಬೇಕು ಅಂತ. ನೀವೀಗ ಗಮನಿಸ್ತಾ ಇದ್ರೆ ಆಗಲೇ ಇದ್ದಂತಹ ವಿನ್ಯಾಸದ ವಿರುದ್ಧ ದಿಕ್ಕಿಗೆ ಕಾಂತೀಯ ಬಲರೇಖೆಗಳು ಇರುವುದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇದರ ಅರ್ಥ ಒಂದು ವಾಹಕದ ಮೂಲಕ ವಿದ್ಯುತ್ ಹರಿದಾಗ ಆ ವಾಹಕದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರ ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿರುತ್ತೆ. ವಿದ್ಯುತ್ನ ದಿಕ್ಕು ಬದಲಾದ ಹಾಗೆ ಕಾಂತಕ್ಷೇತ್ರದ ವಿನ್ಯಾಸ ಕೂಡ ಬದಲಾಗೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಕೆಲವು ಪ್ರಯೋಗಗಳಿಂದ ದೊರೆತ ಅಂಶಗಳಿಷ್ಟು. ಒಂದು ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುವಾಗ ಉಂಟಾದ ಕಾಂತಕ್ಷೇತ್ರ ಕಾಂತೀಯ ಬಲರೇಖೆಗಳ ರೂಪದಲ್ಲಿ ಇರುತ್ತೆ ಅನ್ನೋದಾದ್ರೆ ಈ ಕಾಂತೀಯ ಬಲರೇಖೆಗಳು ಏಕಕೇಂದ್ರೀಯ ವೃತ್ತದ ಮಾದರಿಯಲ್ಲಿ ಇರುತ್ತೆ. ಈ ಏಕಕೇಂದ್ರೀಯ ವೃತ್ತಗಳು ವಾಹಕದಿಂದ ದೂರ ಸರಿದಂತೆಲ್ಲ ತ್ರಿಜ್ಯಗಳ ಅಳತೆ ದೊಡ್ಡದಾಗ್ತಾ ಹೋಗುತ್ತೆ. ವಿದ್ಯುತ್ನ ದಿಕ್ಕು ಬದಲಾಯಿಸಿದ್ರೆ ಕಾಂತೀಯ ಬಲರೇಖೆಗಳ ದಿಕ್ಕು ಸಹ ಬದಲಾಗುತ್ತೆ. ಈ ಅಂಶಗಳನ್ನ ಬರೆದುಕೊಳ್ಳಿ. ಇದುವರೆಗೂ ಈ ಸಂಚಿಕೆಯಲ್ಲಿ ನಾವು ಕಲಿತಂತಹ ಅಂಶಗಳು ಹೀಗೆ. ಮೊದಲನೇದಾಗಿ ಅಯಸ್ಕಾಂತದ ಗುಣಲಕ್ಷಣಗಳನ್ನು ತಿಳಿದುಕೊಂಡ್ವಿ. ನಂತರ ಕಾಂತಕ್ಷೇತ್ರ, ಕಾಂತೀಯ ಬಲರೇಖೆಗಳು, ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ತಿಳಿದುಕೊಂಡ್ವು. ನಂತರ ಮುಖ್ಯವಾಗಿ ಆರ್ಸ್ಟೆಡ್ನ ಪ್ರಯೋಗ. ಈ ಪ್ರಯೋಗದಲ್ಲಿ ವಾಹಕದ ಮೂಲಕ ವಿದ್ಯುತ್ ಹರಿದಾಗ ಆ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗುತ್ತೆ ಅಂತನ್ನೋದನ್ನು ನೋಡಿದ್ವು. ಇಷ್ಟೆಲ್ಲ ಅಂಶಗಳನ್ನು ತಿಳಿದುಕೊಂಡ ನಂತರ ಗೃಹಪಾಠಕ್ಕೆ ಹೋಗೋಣ. ಈ ಪ್ರಶ್ನೆಗಳನ್ನು ಬರೆದುಕೊಳ್ಳಿ. ಇಷ್ಟೆಲ್ಲ ಅಂಶಗಳನ್ನು ಈ ಸಂಚಿಕೆಯಲ್ಲಿ ಕಲಿತ ನಂತರ ಮುಂದಿನ ಸಂಚಿಕೆಯಲ್ಲಿ ನಾವು ನೇರವಾಹಕದ ಬದಲಾಗಿ ವಾಹಕದ ಆಕಾರವನ್ನು ಬದಲಾವಣೆ ಮಾಡಿದರೆ ಕಾಂತಕ್ಷೇತ್ರದ ವಿನ್ಯಾಸದಲ್ಲಿ ಏನಾದರೂ ಬದಲಾವಣೆಯಾಗತ್ತಾ ಅಂತ ನೋಡ್ತೀವಿ. ಧನ್ಯವಾದಗಳು.